ಹಾಯ್ ಫ್ರೆಂಡ್ಸ್, ಸೊ ಎಸ್, ಇವಾಗ ನಾವು ಹೊರಟಿದ್ದೀವಿ, ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಸೊ ಇವಾಗ ನಂದು ಒಂದು ಸ್ವಲ್ಪ ಮಡ್ಲಕ್ಕಿಗೆಲ್ಲ ಸಾಮಾನೆಲ್ಲ ತಗೋಬೇಕಿತ್ತಲ್ಲ, ಅದನ್ನೆಲ್ಲ ತಗೊಂಬರಕ್ಕೆ ಹೋಗಿದ್ದಾಳೆ. ಆ್ಯಂಡ್ ಇದು ನೋಡಿ ಲಡ್ಡು. ಲಡ್ಡು ಹಾಯ್ ಮಾಡು ಮಗ್ನೆ. ಲಕ್ಷಿತ್, ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗ್ಬೇಕು ಹೇಳು ಕರೆಕ್ಟಾಗಿ. ಜಂಗಲ್ಗೆ ಹೋಗ್ಬೇಕಂತೆ ಅವನು. ಬಟ್ ಇವಾಗ ನಾವು ಜಂಗಲಿಂದ ತಾನೇ ಬಂದ್ವಿ, ಯೂನಿವರ್ಸಿಟಿ ಜಂಗಲಿಂದ. ಇವರು ಮಲಗಿದ್ದಾರೆ ಸಾಹೇಬ್ರು. ಅನಿಮಲ್ಸ್ ಅಲ್ಲಿ ಇರ್ಲಿಲ್ಲ ಮಗ್ನೆ, ಎಲ್ಲಾನು ಮಲ್ಕೊಳಕ್ ಹೋಗಿತ್ತು. ಇವಾಗ ಮಳೆ ಬರ್ತಿದೆ ಅಲ್ವಾ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಹೋಗೋಣ. ಸೊ ಈ ಒಂದು ದೇವಸ್ಥಾನ ನಾವು ಮಮ್ಮಿ ಡ್ಯಾಡಿದು ಆನಿವರ್ಸರಿ ಬ್ಲಾಗ್ ಹಾಕಿದ್ವಲ್ಲ, ಅವಾಗ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ವಿ. ಸೊ ಅವಾಗ ಅರಕೆ ಮಾಡ್ಕೊಂಡಿದ್ಲು, ನಂದು ಕೂಡ ಅರಕೆ ಮಾಡ್ಕೊಂಡಿದ್ಲು, ಲಚ್ಚು ಕೂಡ ಅರಕೆ ಮಾಡ್ಕೊಂಡಿದ್ಲು. ಸೊ ಅದಕ್ಕೆ ಮತ್ತೆ ಇನ್ನೊಂದು ಸತಿ ಬರ್ತೀವಿ ಅಂತ ಅನ್ಕೊಂಡು. ಶುಕ್ರವಾರ ಹೋದ್ರೆ ತುಂಬ ಒಳ್ಳೇದು, ಬಟ್ ಆಷಾಢ ಶುಕ್ರವಾರ ತುಂಬಾ ರಶ್ ಇರುತ್ತೆ. ಆ್ಯಂಡ್ ಇವ್ರಿಗೆ, ಪುನೀತ್ಗೆ, ನಂದುಗೆ, ಅರುಣ್ಗೆ ಎಲ್ಲರಿಗೂ ಆಫೀಸ್ ಕೂಡ ಇರುತ್ತೆ. ಸೊ ಅದಕ್ಕೇ ಇವತ್ತು ಸಂಡೇ ಹೋಗ್ತಾ ಇದ್ದೀವಿ. ನನಗೆ ಪಂಚಾಂಕ್ರಮ ದೇವಸ್ಥಾನಕ್ಕೂ ಕೂಡ ಹೋಗಬೇಕು. ಸೊ ನಾನು ಅವಾಗ ನನ್ನ ಮದ್ವೆಗಿಂತ ಮುಂಚೆ ಪ್ರತಿ ವರ್ಷ ಆಷಾಢದಲ್ಲಿ ಬನಶಂಕ್ರಮಂಗೆ ಈ ಥರ ನಿಂಬೆಹಣ್ಣಿನ ದೀಪ ಹಚ್ತಾ ಇದೆ. ಪ್ರತಿ ವಾರನೂ ಹಚ್ತಿದೆ, ಪ್ರತಿ ಶುಕ್ರವಾರ ಹೋಗ್ಬಿಟ್ಟು. ಒಂದು 5 ಶುಕ್ರವಾರ ಆ ಥರ ಮಾಡ್ತಿದೆ. ಒಂದು 4 ಶುಕ್ರವಾರ ಅಂತೂ ಆಷಾಢ ತಿಂಗಳಲ್ಲಿ ಫುಲ್ ಇದಾಗ್ಬಿಟ್ಟಿರೋದು. ಇನ್ನೊಂದು ಎಕ್ಸ್ಟ್ರಾ ಮಾಡ್ತಿದೆ. ಬಟ್ ಅದಾದ್ಮೇಲಿಂದ ಹೋಗೋಕ್ಕೆ ಆಗಲಿಲ್ಲ, ಮಕ್ಕಳೆಲ್ಲ ಆದ್ಮೇಲೆ ಅಂತೂ ಹೋಗೇ ಇಲ್ಲ. ಸೊ ನನ್ನ ಮಮ್ಮಿಗೆ ಹೇಳ್ತಾ ಇದ್ದೆ ನೆಕ್ಸ್ಟ್ ವಾರ ಏನಾದರೂ ಆದರೆ ಹೋಗೋಣ ಬನಶಂಕ್ರಿಗೆ ಅಂತ. ನನಗೆ ತುಂಬ ಇಷ್ಟ ಬನಶಂಕ್ರಮಂಗೆ ಹೋಗೋಕ್ಕೆ. ಇಲ್ಲೂ ಕೂಡ ಅಷ್ಟೇ, ಸೋಲಾಪುರದಮ್ಮಂಗೆ ಹೋಗೋಕ್ಕೂ ಅಷ್ಟೇ, ತುಂಬ ಜಾಸ್ತಿ ಇಷ್ಟ. ನಾವು ಪ್ರತಿ ವರ್ಷ ಅಂದರೆ ಏನು ಮಾಡ್ತಿದ್ದೀವಿ ಅಂದರೆ, ಒಂದು ವಾರ ಬನಶಂಕ್ರಮ್ಮ, ಒಂದು ವಾರ ಸೋಲಾಪುರದಮ್ಮ, ಆ್ಯಂಡ್ ಇನ್ನೊಂದು ವಾರ ಬಂದುಬಿಟ್ಟು ಅಲ್ಲಿ ಹಳೆಯವರಮ್ಮ ಅಂತಹ ಹುಲಿಯೂರು ದುರ್ಗ ಗೊತ್ತಿರುತ್ತೆ ತುಂಬ ಜನಕ್ಕೆ. ಸೊ ಅಲ್ಲಿ ಹಳೆಯವರಮ್ಮ ಅಂತ ಇದೆ. ಸೊ ಅಲ್ಲಿ ಅಲ್ಲಿಗೆ ಹೋಗ್ತಾ ಇದ್ವಿ. ಅಂಡ್ ಇವಾಗ ಮಕ್ಕಳೆಲ್ಲ ಆದ್ಮೇಲೆ ಹೋಗೋದು ಒಂದ್ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ನಂದು ನೆಕ್ಸ್ಟ್ ವೀಕ್ ಬನಶಂಕ್ರಿಗೆ ಹೋಗಣವೇನೆ. ಹ್ಞೂ ಕಣೆ, ಬನಶಂಕ್ರಿಗೆ ಹೋಗ್ಬೇಕು. ಆಮೇಲೆ ನನಗೆ ಧರ್ಮಸ್ಥಳಕ್ಕೆ ಹೋಗ್ಬೇಕು. ಆಮೇಲೆ ನಂಜುಂಡೇಶ್ವರಕ್ಕೆ ಹೋಗ್ಬೇಕು, ಭೂವರ ಸ್ವಾಮಿಗೆ ಹೋಗ್ಬೇಕು, ನಂಜುಂಡ ಗುಡಿಗೆ ಎಲ್ಲ ಹೋಗ್ಬಿಟ್ಟು ಬರೋಣ ಅಂತ. ಸೊ ಮಮ್ಮಿ ಬಂದಿಲ್ಲ, ಡ್ಯಾಡಿ ಬಂದಿಲ್ಲ ಅನ್ಕೊಂತ ಇರ್ಬೋದು, ಏನು ನಿಮ್ಮ ಅಪ್ಪ ಅಮ್ಮನೆ ಕರ್ಕೊಂಡು ಹೋಗಿಲ್ಲ ನೀವು ಅಂತ. ಸೊ ಮಮ್ಮಿ ಡ್ಯಾಡಿ ಮನೆಯಲ್ಲಿದ್ದಾರೆ, ಬಿಕಾಸ್ ಗೆಸ್ಟ್ ಕೂಡ ಬಂದಿದ್ರು. ಆ್ಯಂಡ್ ಡ್ಯಾಡಿಗೂ ಕೂಡ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸರಿ ಮನೆಯಲ್ಲೇ ಇದ್ದಾರೆ, ಅದಕ್ಕೆ ನಾವೇ ಹೋಗ್ಬಿಟ್ಟು ಬರ್ತಾ ಇದೀವಿ. ಇಲ್ಲ ಚಪ್ಪಲಿ ಹಾಕೊಂಡಿಲ್ಲ ನೀನು ಇಲ್ಲೇ. ಆ್ಯಂಡ್ ಫ್ರೆಂಡ್ಸ್, ಲಾಸ್ಟ್ ಟೈಮೇ ನಮಗೆ ತುಂಬ ಜನ ಕಾಮೆಂಟ್ ಮಾಡಿದ್ರಿ, ಲೈಕ್ ಎಲ್ಲಿರೋದು ಈ ಒಂದು ದೇವಸ್ಥಾನ ಸುಪ್ರಿಯ ಅಂತ. ತುಂಬ ಜನಕ್ಕೆ ಆ ದೇವಸ್ಥಾನ ಗೊತ್ತು ಅಂತಲೂ ಕೂಡ ಕಾಮೆಂಟ್ ಮಾಡಿದ್ರಿ, ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಸೊ ಇದು ದೇವಸ್ಥಾನ ಬಂದ್ಬಿಟ್ಟು ಉಳ್ಳಾಳ ಹತ್ರಲ್ಲಿ. ಎಕ್ಸಾಕ್ಟ್ ಲೊಕೇಶನ್ ಪುನೀತ್ ಹತ್ರ ಕೇಳೋಣ, ಬನ್ನಿ ರೀ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಇದು? ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ಇವರೇ ಕರ್ಕೊಂಡು ಹೋಗ್ತಾ ಇರೋದು. ನಿಯರ್ಲಿ ಇದು ಉಳ್ಳಾಳ, ಉಳ್ಳಾಳಿಂದ ಎಕ್ಸಾಕ್ಟ್ ಆಗಿ 1 ಕಿಲೋಮೀಟರ್ ಆಗ್ಬೋದು ಅನ್ಸುತ್ತೆ, 1.5 ಕಿಲೋಮೀಟರ್. ಇವಾಗ ನಾವು ಯಾವ ಜಾಗದಲ್ಲಿ ಇದ್ದೀವಿ? ಈಗ ಆಲ್ಮೋಸ್ಟ್ ಈಗ ಜ್ಞಾನ ಭಾರತ ಸಿಗ್ನಲ್ ಇಂದ ಒಂದ್ ಸ್ವಲ್ಪ ಮುಂದೆ ಬಂದಿದ್ದೀವಿ. ಇಲ್ಲಿಂದ ಆಲ್ಮೋಸ್ಟ್ 1.8 ಕಿಲೋಮೀಟರ್ ತೋರಿಸ್ತದೆ. ಅದು ನಾವು ಅಲ್ಲಿರ್ಬೇಕಾದ್ರೆ ಕೆಂಚನ್ಪುರ ಕ್ರಾಸ್ ಅಂತ ಬರುತ್ತೆ, ಶಿರ್ಕೆಯಿಂದ ಮುಂಚೆ, ನಾಗದೇವ್ ನಡಿಯಿಂದ ಮುಂಚೆ. ಮೇಬಿ ಮ್ಯಾಪ್ ಹಾಕಿದ್ರೆ, ಮ್ಯಾಪ್ ಹಾಕಿದ್ರೆ ಗೊತ್ತ, ಆ ಮ್ಯಾಪ್ ಅಲ್ಲಿ ಇದೆ ಅಂದ್ರೆ, ಗೂಗಲ್ ಮ್ಯಾಪ್ಸ್ ಅಲ್ಲಿ ಇದೆ, ಸೋಲಾಪುರದಮ್ಮ ಅಂತ ನೀವು ಹಾಕಿದ್ರೆ ಗೊತ್ತಾಗುತ್ತೆ. ಸೊ ಉಳ್ಳಾಳ ಸೈಡ್ಗೆನೆ ಬರುತ್ತೆ ಒಂದ್ ಸ್ವಲ್ಪ. ನನಗೂ ಪ್ರಾಪರ್ ಆಗಿ ಲೊಕೇಶನ್ ಹೇಳಕ್ ಬರ್ತಲ್ಲ, ಬಟ್ ಸ್ಟಿಲ್ ಮ್ಯಾಪ್ ಅಲ್ಲಿ ನಾನು ಬೇಕಾದ್ರೆ ಅದರದ್ದು ಲೊಕೇಶನ್ ಇದು ಬರುತ್ತಲ್ಲ, ಅದನ್ನ ಶೇರ್ ಮಾಡ್ತೀನಿ ಲಿಂಕ್ನ. ಸೊ ತುಂಬಾನೇ ಸ್ಟ್ರಾಂಗ್ ದೇವರು, ತುಂಬಾ ವರ್ಷದಿಂದಾನು ನಾವು ಬರ್ತಾ ಇದೀವಿ. ಲಿಟ್ರಲಿ ಒಂದು ಲಿಟ್ರಲಿ ಅಂತ ಹೇಳ್ಬಾರ್ದು, ನಂಗೆ ತುಂಬಾ ಜನ ಬರೀ ಲಿಟ್ರಲಿ ಲಿಟ್ರಲಿ ಅಂತೀರ ನೀವು ಅಂತ ಕಾಮೆಂಟ್ ಮಾಡ್ತಾರೆ. ಸೊ ಸಿಕ್ಕಾಪಡೆ ವರ್ಷದಿಂದ ಬರ್ತಾ ಇದೀವಿ, ಒಂದು 10-12 ವರ್ಷನೇ ಆಗಕ್ ಬಂತು ನಾವ್ ಇಲ್ಲಿಗೆ ಬರಕ್ ಸ್ಟಾರ್ಟ್ ಆಗಿ. ತುಂಬಾ ಚೆನ್ನಾಗಿದೆ ಆಮೇಲೆ ಇನ್ನೊಂದೇನ್ ಗೊತ್ತಾ, ಅಲ್ಲಿ ದೇವಸ್ಥಾನ ಇಲ್ಲ, ದೇವ್ರಿಗೆ ದೇವಸ್ಥಾನ ಕಟ್ಟುವಾಗಿಲ್ಲ. ತುಂಬಾ ಜನ ಟ್ರೈ ಮಾಡಿದ್ದಾರೆ ದೇವಸ್ಥಾನ ಕಟ್ಟೋದಕ್ಕೆ, ಬಟ್ ಅದು ಆಗಿಲ್ಲ ಅಂತ ಕೂಡ ಹೇಳ್ತಾರೆ, ಹಿಸ್ಟ್ರಿ ಇದೆ ಅದಕ್ಕೆ. ಸೊ ಅದು ಒಂದು ಮರದ ಕೆಳಗಡೆ ಇರುವಂತ ದೇವರು, ತೋರಿಸ್ತೀನಿ ಬನ್ನಿ ಇವತ್ತು ಮತ್ತೆ. Thank you.
ದೇವಸ್ಥಾನ ರೀಚ್ ಆದ್ವಿ. ಆಕ್ಚುಲಿ ಇವತ್ತು ಸ್ವಲ್ಪ ಸ್ವಲ್ಪ ಜನ ಇದ್ದಾರೆ, ಇಲ್ಲಾಂದ್ರೆ ಖಾಲಿ ಇರುತ್ತೆ. ವೀಕ್ ಡೇಸ್ ಅಲ್ಲಿ ಈ ತರ ಮಧ್ಯಾಹ್ನ ಟೈಮ್ ಬಂದ್ರೆ ಖಾಲಿ ಇರುತ್ತೆ. ಆ್ಯಂಡ್ ಫ್ರೆಂಡ್ಸ್, ಫೈನಲಿ ರೀಚ್ ಆದ್ವಿ ದೇವಸ್ಥಾನದ ಹತ್ರ. ಸೊ ನೋಡಿ, ಇದೇ ದೇವಸ್ಥಾನದ ಜಾಗ, ತುಂಬಾ ಪೀಸ್ಫುಲ್ ಏರಿಯಾ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ನಾವು ಮುಂಚೆ ಬರಬೇಕಾದ್ರೆ ಲೈಕ್ ಒಂದು 15 ಇಯರ್ಸ್ ಬ್ಯಾಕ್ ಅಲ್ಲ, ಇಲ್ಲೆಲ್ಲ ಮನೆಗಳು ಕೂಡ ಇರಲಿಲ್ಲ, ಫುಲ್ ಈ ಥರ ಒಂಥರ ಫಾರೆಸ್ಟ್ ಥರ ಏರಿಯಾ ಥರ ಇತ್ತು ಇದು. ಆ್ಯಂಡ್ ಅಲ್ಲಿ ಒಂದು ಮರದ ಕೆಳಗಡೆ ಒಂದು ದೇವಿನ ಕೂರಿಸಿದ್ರು ಅಷ್ಟೇ. ಸೊ ಈ ರೀತಿಯಾಗಿ ಗೋಪುರ ಇರಲಿಲ್ಲ, ಶೆಡ್ಸ್ ಈ ಥರ ಎಲ್ಲ ಏನೂ ಹಾಕಿರಲಿಲ್ಲ. ಇವಾಗ ಈ ಗೋಪುರ ಈ ಶೆಡ್ ಎಲ್ಲ ಹಾಕಿದ್ದಾರೆ ಭಕ್ತಾದಿಗಳಿಗೆ ಚೆನ್ನಾಗಿ, ಅಂದರೆ ಒಂದು ಸ್ವಲ್ಪ ಆರಾಮಾಗಿ ಅವ್ರು ಕೂತ್ಕೊಂಡು ಎಲ್ಲ ಆರಾಮಾಗಿ ಹೋಗಲಿ ಅಂತ. ಈ ಗೇಟ್ ಏನೂ ಇರಲಿಲ್ಲ ಫ್ರೆಂಡ್ಸ್, ಬರೀ ಒಂದು ಮರದ ಕೆಳಗಡೆ ದೇವಿ ಕೂತಿದ್ದಾರೆ ಅಷ್ಟೇ ಇದ್ದಿದ್ದು. ಸೊ ಆ ಟೈಮಿಂದನೂ ಬರ್ತಾ ಇದ್ದೀವಿ. ನಮಗಂತೂ ತುಂಬಾ ಒಂಥರ ನಂಬಿಕೆ, ಮತ್ತು ನಮಗೊಂಥರ ಸ್ಟ್ರಾಂಗ್ ಪಾಸಿಟಿವ್ ಫೀಲಿಂಗ್ ಬರುತ್ತೆ ಇಲ್ಲಿಗೆ ಬಂದು ಹೋದಾಗ ಎಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೀವು ಏನಾದರೂ ಡೆಫಿನೆಟ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಲೊಕೇಶನ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇನ್ಫ್ಯಾಕ್ಟ್ ಯಾರಾದರೂ ಮುಂಚೆನೇ ಹೋಗಿದ್ದೀರಾ ಅಂದರೆ ಕಾಮೆಂಟ್ ಕೂಡ ಮಾಡಿ ತಿಳಿಸಿ ಆಯಿತಾ. ತುಂಬ ಜನ ಅಲ್ಲಿ ಅಕ್ಕಪಕ್ಕ ಇರೋರಂತೂ ಡೆಫಿನೆಟ್ಲಿ ಗೊತ್ತಿರುತ್ತೆ ಅವ್ರಿಗೆ ಈ ದೇವಸ್ಥಾನದ ಬಗ್ಗೆ. ಆ್ಯಂಡ್ ಇವಾಗ ಇಲ್ಲಿ ಮಡ್ಲಕ್ಕಿಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಂದುಗಿತ್ತು ಮಡ್ಲಕ್ಕಿ ಇಟ್ಟು ದೇವರಿಗೆ ಪೂಜೆ ಮಾಡಬೇಕು ಅಂತ ಎಲ್ಲ. ಸೊ ಅದಕ್ಕೇ ಮಡ್ಲಕ್ಕಿಗೆ ಅಂತ ಎಲ್ಲ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ. ಮಮ್ಮಿ ಬಂದಿರಲಿಲ್ವಲ್ಲ, ಸೊ ಅದಕ್ಕೆ ನಾನೇ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಬರ್ತಾನೆ ದೇವಸ್ಥಾನಕ್ಕೆ ಬರ್ತಾನೆ, ಎಲ್ಲನೂ ತೊಗೊಂಬಂದಿದ್ವಿ ಆನ್ ದ ವೇ. ಇನ್ಫ್ಯಾಕ್ಟ್ ನಮಗೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಯಾವ ಐಡಿಯಾನೂ ಇರಲಿಲ್ಲ. ತುಂಬ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದಂಥ ವ್ಲಾಗ್, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದಂಥ ವ್ಲಾಗ್. ಹೋಪ್ ನಿಮಗೆ ಇಷ್ಟ ಆಗುತ್ತೆ, ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊತೇನೆ. ಹಾಗೂ ಇಲ್ಲಿ ಕೋಳಿ ಎಲ್ಲ ಕೂದು ಅಡುಗೆ ಮಾಡ್ತಾರೆ, ಮತ್ತು ನಿಂಬೆಹಣ್ಣಿನ ದೀಪ ಹಚ್ತಾರೆ. ತುಂಬ ಜನ ಹೇಳ್ತಾರೆ ನಿಂಬೆಹಣ್ಣಿನ ದೀಪ ಹಚ್ಚಿ ಅಂದರೆ ನಿಂಬೆಹಣ್ಣಿಂದಿದ್ದು ರಸ ಹಿಂಡಿ ಆ ಮರನೇ ಒಣಗೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಬಟ್ ಗೊತ್ತಿಲ್ಲ, ನಾನು ನೋಡಿದಾಗ ಎಲ್ಲ ಅವಾಗ ಸ್ವಲ್ಪ ಕಿಡಿ ಅಂದರೆ ಗ್ರೀನರಿ ಒಂದು ಸ್ವಲ್ಪ ಇತ್ತು ಮರದಲ್ಲಿ, ಬಟ್ ಇವಾಗಂತೂ ಕಂಪ್ಲೀಟಾಗಿ ಒಣಗೋಗಿರೋ ಥರ ಆಗಿದೆ. ಇನ್ಫ್ಯಾಕ್ಟ್ ಕೆಳಗಡೆ ದೇವಿ ಕೂಡ ಅಷ್ಟೇ, ಅದು ಮಣ್ಣಿನ ದೇವರು ಅವಾಗವಾಗ ಚೇಂಜ್ ಮಾಡ್ತಾನೆ ಇರ್ತಾರೆ. ನಾನು ನೋಡಿರೋ ಪ್ರಕಾರ ಆಲ್ರೆಡಿ 2 ಸತಿ ಚೇಂಜ್ ಮಾಡಿದ್ದಾರೆ. ಬಿಕಾಸ್ ಅದು ಮಣ್ಣಿನ ದೇವರಾಗಿರೋದ್ರಿಂದ ಮಳೆ ಬೀಳ್ತಾ ಇರುತ್ತೆ, ಜನಗಳು ಅರ್ಶಿನ ಕುಂಕುಮ ಇಡ್ತಾ ಇರ್ತಾರೆ ದೇವಿಗೆ. ಸೊ ಅದೊಂಥರ ಆಗ್ಬಿಡುತ್ತಲ್ಲ, ಅದಕ್ಕೇ ಮೂರ್ತಿನ ಚೇಂಜ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಚೇಂಜ್ ಮಾಡಿಬಿಟ್ಟು ಆ ಮೂರ್ತಿದು ಏನಿದೆಯಲ್ಲ ಐಡಲು, ಅದರಲ್ಲೊಂದು ಮರದ ಪಕ್ಕ ಒಂದು ಗೇಟ್ ಇದ್ರ ಥರ ಮಾಡಿದ್ದಾರೆ, ಅಲ್ಲೇ ಮೂರ್ತಿನ ಹಳೆ ಮೂರ್ತಿನ ಇಡೋದು, ಅಲ್ಲೇ ಅದು ಕರ್ಗೋಗ್ಬಿಡುತ್ತೆ. ಸೊ ಆ ರೀತಿಯಾಗಿ ಮಾಡ್ತಾರೆ. ಕಟ್ ಮಾಡ್ತಾವ್ರೆ ಅದನ್ನು, ಹೋಗು ಬೇಗ. ನಾನು ಕೊಡಿಸ್ತೀನಿ ಬಾ, ಹೋಗೋಣ, ಇದು ಮುಗಿಸ್ಕೊಂಡು ಅಲ್ಲಿ ಮಳೆ ಬರ್ತೈತೆ ನೋಡಿ, ಜೋರಾಗಿ ಈಚೆ ಕಡೆ ಹೋಗು. ಏನ್ ಗೊತ್ತಾ, ಮಾಡ್ತೀವಿ ಎಲ್ಲಾನು ಕರೆಕ್ಟಾಗಿ ಮಾಡಿದ್ರು. ಒಂದು 12 ನಿಂಬೆ ತಗೊಂಡು ಅದನ್ನೇ ಬೇಕಾದ್ರೆ ದೀಪ ಮಾಡ್ಬಿಟ್ಟು ಅದ್ರ ಒಂದು ದೀಪ ತಗೊಂಡು ಹಾಕ್ತೀವಿ. ಬಾಳೆನ ತೊಟ್ಟು ಮುಡಿ ನಂದು ತಗೊಳ 501 ರೂಪಾಯಿ ಉಂಡಿಗೆ ಹೋಗು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಇವಾಗ ಮಡ್ಲಕ್ಕಿನ ರೆಡಿ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಅಲ್ಲಿ ನೋಡ್ಬೋದು, ಸೊ ಏನೆಲ್ಲ ಕರೆಕ್ಟಾಗಿ ಇಟ್ಟಿದ್ದೀನಿ ಇಲ್ವಾ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋ ಪ್ರಕಾರ ಮಮ್ಮಿ ಕೇಳಿಕೊಂಡು ನಾನು ನೀಟಾಗಿ ಎಲ್ಲ ಮಾಡಿದ್ದೀನಿ. ಅಕ್ಕಿ, ಕೊಬ್ಬರಿ, ಬೆಲ್ಲ, ಎಲೆ ಅಡಿಕೆ, ಹಣ್ಣು, ಹೂವು, ಮತ್ತು ಬಳೆ, ಮತ್ತು ಇದು ಮಡ್ಲಕ್ಕಿದು ಇದು ಬರುತ್ತಲ್ಲ ಒಂದು ಬಾಗ್ನದ ಸಾಮಾನು ಥರ ಅದು, ಸೊ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡು ಇವಾಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಇದರಲ್ಲಿ ಏನಾದರೂ
ಕಡಿಮೆ ಅಂದರೆ ಅಥವಾ ಏನಾದರೂ ಮಿಸ್ ಮಾಡಿದ್ದೀವಿ ಅಂತ ಅನಿಸಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿದ್ದ ಮರಿಬೇಡಿ ಆಯಿತಾ? ಬಿಕಾಸ್ ಅದು ಮುಂದೆ ಫ್ಯೂಚರಲ್ಲಿ ಇನ್ನೂ ನಾವು ಬೇರೆ ದೇವಸ್ಥಾನಕ್ಕೆ ಅಥವಾ ಬೇರೆ ಇನ್ನೊಂದು ಸತಿ ಏನಾದರೂ ಮಾಡ್ಲಿಕ್ಕೆ ತರಬೇಕಾದ್ರೆ ಯೂಸ್ ಆಗುತ್ತೆ. ಸೊ ನಂಗೆ ಏನಪ್ಪ ಅಂದರೆ ನಿಂಬೆಹಣ್ಣಿನ ದೀಪನೂ ಹಚ್ಚಬೇಕಿತ್ತು. ಅದು ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದು ನಾವು ಮರ್ತೇ ಹೋದ್ವಿ ಫೈನಲ್ ಲಾಸ್ಟಲ್ಲಿ. ಲಚ್ಚು ಹೇಳ್ತಾ ಇದ್ದು ನಿಂಬೆಹಣ್ಣಿನ ದೀಪ ಹಚ್ಚಬೇಕಿತ್ತು ಒಳ್ಳೇದಾಗೋದು ಅಂತ, ಬಟ್ ಮರ್ತು ಹೋದ್ವಿ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಹೋದಾಗ ಹಚ್ಚೋಣ ಅಂತ ಅನ್ಕೊಂಡ್ವಿ. ಇಲ್ಲಿ ತುಂಬ ಸ್ಯಾರಿನ ಫಸ್ಟು ಹಾಗೆ ಫೋಲ್ಡಿಂಗಲ್ಲಿ ಇಡೋಣ ಅಂದ್ಕೊಂಡ್ವಿ, ಮತ್ತು ಅಲ್ಲಿ ಎಲ್ಲರೂ ಇಲ್ಲ ಅದು ಬಿಚ್ಚಿಬಿಟ್ಟು ನೀಟಾಗಿ ಈ ಥರ ಫ್ರಿಲ್ಸ್ ಥರ ಮಾಡಿಬಿಟ್ಟು ಆಮೇಲೆ ದೇವ್ರ ಮೇಲೆ ಹಿಂಗಿಡಿ ಅಂತ ಅಂದರು. ಸರಿ ಆಯ್ತು, ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾ ಇದ್ದೀವಿ ನಾನು ಹಾಗೂ ಲಚ್ಚು. ಆ್ಯಂಡ್ ಡೆಫಿನೆಟ್ಲಿ ನಾನು ಹಾಕಿರೋ ಬಟ್ಟೆ ಬಗ್ಗೆ ನನಗೆ ಕಾಮೆಂಟ್ಸ್ ಬಂದೇ ಬರುತ್ತೆ, ಎಲ್ಲಿಂದ ಪರ್ಚೇಸ್ ಮಾಡಿದ್ರಿ ಸುಪ್ರಿಯಾ ಇದನ್ನು ಅಂತ. ಸೊ ಇದು ನಾನು ಆನ್ಲೈನಿಂದ ಪರ್ಚೇಸ್ ಮಾಡಿರೋದಲ್ಲ, ಗಾಂಧಿ ಬಜಾರಲ್ಲಿ ತಗೊಂಡಿರುವಂಥ ಒಂದು ಬಟ್ಟೆ. ನಂಗೆ ನಿಜ ನೆನಪಿಲ್ಲ, ಇದು ತೊಗೊಂಡು ಆಲ್ರೆಡಿ ಒಂದು 3 ಇಯರ್ಸ್ ಹತ್ತತ್ರ ಆಗ್ತಿದೆ. ಸೊ ನೆನಪಂತೂ ಇಲ್ಲ ಎಲ್ಲಿ ಯಾವ ಶಾಪಿಂದ ಪರ್ಚೇಸ್ ಮಾಡಿದ್ದು ಅಂತ, ಬಟ್ ಗಾಂಧಿ ಬಜಾರಿಂದ ಪರ್ಚೇಸ್ ಮಾಡಿದ್ದು ಅದು ಮಾತ್ರ ಹೇಳ್ಬೋದು. ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದಲ್ಲ. ಆ್ಯಂಡ್ ದೇವರ ಮುಖ ನೋಡ್ಬೋದು ಎಷ್ಟು ಕಳೆ ಇದೆ ದೇವಿ ಮುಖವಾಡದಲ್ಲಿ ಅಂತ. ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ. ಮತ್ತು ಇಲ್ಲಿ ಇನ್ನೊಂದು ಖುಷಿ ಏನು ಗೊತ್ತಾ, ನಾವು ನಮ್ಮ ಕೈಯಾರೆ ಪೂಜೆ ಮಾಡ್ತೀವಿ, ನಮ್ಮ ಕೈಯಾರೆ ದೇವರಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂ ಮುಡಿಸಿ ಸೀರೆ ಉಡಿಸಿ ಎಲ್ಲ ಪ್ರತಿಯೊಂದು ನಮ್ಮ ಕೈಯಾರೆ ಮಾಡ್ತೀವಲ್ಲ, ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಒಂಥರ ನೆಮ್ಮದಿ ಸಿಗುತ್ತೆ ಸೀರಿಯಸ್ಲಿ. ಹಾಗೂ ಇಲ್ಲಿ ಪೂಜೆ ಮಾಡೋದಕ್ಕೆ ಅಂತ ನಿಂತಿದ್ದೀವಿ. ಸೊ ಒಬ್ಬರು ಪೂಜೆ ಆದ ನಂತರ ಇನ್ನೊಬ್ಬರು ಮಾಡ್ತಾರೆ, ಆ ರೀತಿ ಟರ್ನ್ ಬೈ ಟರ್ನ್ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ಸೊ ನಾನು ನಿಮ್ಗಾಗಲೇ ಹೇಳಿದ್ನಲ್ಲ, ಇಲ್ಲಿ ನಾವೇ ನಿಂತು ಪೂಜೆ ಮಾಡಬೇಕು, ಪೂಜಾರಿ ಆ ಥರ ಎಲ್ಲ ಯಾರೂ ಇಲ್ಲ. ನಾವೇ ದೇವ್ರಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂ ಮುಡಿಸಿ ಸೀರೆ ಏನಾದರೂ ಉಡ್ಸೋಂಗಿದ್ರೆ ಮೇಲ್ಗಡೆ ಈ ಥರ ಸೀರೆ ಹಾಕಿ ಪ್ರತಿಯೊಂದನ್ನು ನಾವೇ ಮಾಡ್ಕೊಂಡು ಪೂಜೆ ಮಾಡುವಂಥದ್ದು. ಸೊ ಇವಾಗ ಎಲ್ಲರೂ ಅವ್ರ ಪಾಡಿಗೋರು ಮಾಡ್ತಾ ಇದ್ದಾರೆ, ನಾವು ಕೂಡ ಅಷ್ಟೇ ನಮ್ಮ ಟೌನ್ ಬಂತು. ಇವಾಗ ನಾವು ಕೂಡ ಪೂಜೆ ಮಾಡ್ತಾ ಇದ್ದೀವಿ, ದೇವ್ರಿಗೆ ಅರಿಶಿನ ಕುಂಕುಮ ಹೂ ಎಲ್ಲ ಹಾಕಿ ಸೀರೆನ ನೋಡ್ಬೋದು ಮೇಲ್ಗಡೆ ಈ ಥರ ಉಡಿಸಿದ್ದೀವಿ. ಹಾಗೂ ಬಳೆ ತೊಗೊಂಬಂದಿದ್ವಲ್ಲ, ಸೊ ಅಲ್ಲಿ ಬಳೆ ಇಡೋದಕ್ಕೆ ಈ ಥರ ಕೊಟ್ಟಿರ್ತಾರೆ ಜಾಗ. ಸೊ ಅಲ್ಲಿ ಬಳೆ ಎಲ್ಲ ಇಡ್ತಾ ಇದ್ದೀವಿ. ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು, ಒಂಥರ ಪೂಜೆ ಮಾಡಬೇಕಾದ್ರೆ ಅಂತೂ ಎಷ್ಟು ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂದರೆ ದೇವ್ರಿಗೆ ಪೂಜೆ ಮಾಡಬೇಕಾದ್ರೆ ಒಂಥರ ಫುಲ್ ನೆಮ್ಮದಿ ಫೀಲ್ ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಮಡ್ಲಕ್ಕಿ ಕೂಡ ಅಲ್ಲೇ ಇಟ್ಟಿದ್ದೆ. ಸೊ ಮಡ್ಲಕ್ಕಿರಿ ನಂದು 501 ರೂಪಾಯಿ ಕಾಣಿಕೆ ಕೂಡ ಇಟ್ಟಿಲ್ಲ, ಅದನ್ನ ದೇವ್ರ ಹತ್ರ ಇಟ್ಟು ನಿಂಬೆಹಣ್ಣಿಗೆ ಅರಿಶಿನ ಕುಂಕುಮ ಹಚ್ಚಿ ನಿಂಬೆಹಣ್ಣ ಕೂಡ ಅಲ್ಲಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ಕೊಂಡು ಮನೆಗೆ ತೊಗೊಂಡು ಹೋಗ್ತೀವಿ. ಹಾಗೂ ನನಗೆ ಅವಾಗವಾಗ ಒಂದು ಕಾಮೆಂಟ್ ಬರ್ತಾ ಇರ್ತಾರೆ, ಗೊತ್ತಿಲ್ಲ ಒಬ್ಬರೇ ಆ ಕಾಮೆಂಟ್ನ ಮಾಡ್ತಾರೋ ಅಥವಾ ಬೇರೆ ಬೇರೆಯವ್ರು ಮಾಡ್ತಾರೋ ನನಗೆ ನಿಜ ಗೊತ್ತಿಲ್ಲ. ಸೊ ಏನಪ್ಪ ಅಂದರೆ ನೀವು ಮಾತಾಡೋದು ಒಂಥರ ತುಂಬ ಸ್ಟೈಲಿಶ್ ಆಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀರಾ, ತುಂಬ ಓವರಾಗಿ ಮಾತಾಡ್ತೀರಾ, ಏನೇನೋ ಈ ಥರ ಮಾತಾಡೋ ಬೇಸಿಸ್ ಮೇಲೇ ಕಾಮೆಂಟ್ ಮಾಡ್ತಾ ಇರ್ತಾರೆ. ನಂಗೆ ಸೀರಿಯಸ್ಲಿ ಗೊತ್ತಾಗಲ್ಲ, ನಾನು ನಿಜವಾಗ್ಲೂ ನನ್ನ ಫ್ರೆಂಡ್ಸ್ ಯೂಟ್ಯೂಬ್ ಫ್ರೆಂಡ್ಸೇ ಇದ್ದಾರೆ ತುಂಬ ಜನ. ಸೊ ಅವ್ರಿಗೂ ಕೂಡ ನೀವು ಪರ್ಸನಲಾಗಿ ಕಾಮೆಂಟ್ ಮಾಡಿ ಕೇಳಿ, ನಾನು ಮಾತಾಡೋದೇ ಹೀಗೆ, ನಾನು ವೀಡಿಯೋಗೋಸ್ಕರ ಅಂತ ಅಂದ್ಕೊಂಡು ಸ್ಟೈಲಿಶಾಗಿ ಮಾತಾಡೋದು ಆ ಥರ ಎಲ್ಲ ಏನೂ ಇಲ್ಲ, ನಾನು ನಾರ್ಮಲಾಗಿ ಹೇಗೆ ಮಾತಾಡ್ತೀನೋ ಅದೇ ರೀತಿಯಾಗಿ ಮಾತಾಡ್ತಾ ಹೋಗ್ತೀನಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಒಂದು ವೀಡಿಯೋನಲ್ಲಿ ಸ್ಟೈಲಿಶಾಗಿ ಮಾತಾಡ್ಬೋದು, ಎರಡು ವೀಡಿಯೋನಲ್ಲಿ ಮಾತಾಡ್ಬೋದು, ಪ್ರತಿ ವೀಡಿಯೋನಲ್ಲೂ ನಾವು ಸ್ಟೈಲಿಶಾಗಿ ಮಾತಾಡೋಕ್ಕೆ ಆಗೋದೇ ಇಲ್ಲ. ಅದು ಫಸ್ಟ್ ಆಫ್ ಆಲ್ ನಾವು ವಾಯ್ಸ್ ಓವರ್ ಅನ್ನೋದು ಏನು ಗೊತ್ತಾ, ಹಿಂಗೆ ವೀಡಿಯೋ ಪಾಡು ವೀಡಿಯೋ ನಡೀತಾ ಇರುತ್ತೆ, ಮನಸ್ಸಲ್ಲಿರೋ ಮಾತನ್ನ ನಾವು ವಾಯ್ಸ್ ಓವರಲ್ಲಿ ಹೇಳ್ತಾ ಇರ್ತೀವಿ, ಅಷ್ಟೇ ವಾಯ್ಸ್ ಓವರು. ಅದನ್ನು ಬಿಟ್ಟು ನಾವು ಓಕೆ ಸ್ಕ್ರಿಪ್ಟ್ ಬರೆದಿಟ್ಬಿಟ್ಟು ಅದನ್ನು ಈ ಥರ ಸ್ಟೈಲಿಶಾಗಿ ಮಾತಾಡಬೇಕು ಆ ಥರ ಎಲ್ಲ ಏನೂ ಇರೋದಿಲ್ಲ. ನಾನಂತೂ ನಿಜ ಇದುವರೆಗೂ ಯಾವತ್ತೂ ಲೈಫಲ್ಲಿ ಸ್ಕ್ರಿಪ್ಟ್ ಬರೆದುಬಿಟ್ಟು ವಾಯ್ಸ್ ಓವರ್ ಕೊಟ್ಟಿದ್ದೇ ಇಲ್ಲ, ಡೈರೆಕ್ಟಾಗಿ ಹಿಂಗೆ ವಾಯ್ಸ್ ಓವರ್ ಆನ್ ಮಾಡಿದ ತಕ್ಷಣ ಮಾತಾಡ್ತಾ ಹೋಗ್ತೀನಿ, ಅಲ್ಲಿ ಏನು ನಡೀತಾ ಇರುತ್ತೋ ಅದನ್ನು ಹೇಳ್ತಾ ಹೋಗ್ತೀನಿ, ಅಥವಾ ನಂಗೆ ಕಾಮೆಂಟ್ಸ್ ಏನಾದರೂ ಬಂದಿದ್ದರೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಅದನ್ನು ಬಿಟ್ಟು ನಾನು ಸ್ಕ್ರಿಪ್ಟೆಲ್ಲ ಬರೆದಿಟ್ಕೊಂಡು ಯಾವತ್ತೂ ವೀಡಿಯೋ ಮಾಡಿಲ್ಲ. ಪ್ರಾಬಬ್ಲಿ ನನಗೆ ಅನಿಸೋ ಪ್ರಕಾರ ಈ ಥರ ಡೈಲಿ ವ್ಲಾಗ್ಸ್ ಮಾಡೋರು ಸ್ಕ್ರಿಪ್ಟ್ ಬರೆದಿಟ್ಕೊಂಡು ವ್ಲಾಗ್ಸ್ ಮಾಡೋದು ಸ್ವಲ್ಪ ಕಷ್ಟವೇ ಆಗಿಬಿಡುತ್ತೆ. ಅದೇ ನಾವು ಕಾಂಟೆಂಟ್ ಅಂತ ಅಂದರೆ ಸ್ಪೆಷಲಿ ಬೈ ಚಾನ್ಸ್ ಒಂದು ಕಾಮಿಡಿ ಕಾಂಟೆಂಟ್ ಇರಲಿ ಅದೆಲ್ಲ ಬೇಕಾದರೆ ಬರೆದುಬಿಟ್ಟು ಸ್ಕ್ರಿಪ್ಟ್ ಬರೆದ್ಬಿಟ್ಟು ಮಾಡ್ಬೋದು, ಬಟ್ ಡೈಲಿ ವ್ಲಾಗ್ಸ್ ಎಲ್ಲ ಸ್ಕ್ರಿಪ್ಟ್ ಬರೆದ್ಬಿಟ್ಟು ಯಾರೂ ಮಾಡೋದಿಲ್ಲ. ಆ್ಯಂಡ್ ಸ್ಕ್ರಿಪ್ಟ್ ಬರೆದಿಲ್ಲ ಅಂದರೆ ನಿಮಗೆ ಸ್ಟೈಲಿಶಾಗಿ ಮಾತಾಡೋಕ್ಕೂ ಕೂಡ ಆಗೋದಿಲ್ಲ. ಸೊ ಐ ಹೋಪ್ ಅರ್ಥ ಮಾಡ್ಕೊಂಡಿರ್ತೀರ ಅಂತ.
ಆ್ಯಂಡ್ ಎಸ್, ಇವಾಗ ದೇವ್ರಿಗೆ ಪೂಜೆ ಎಲ್ಲ ಮಾಡಿದ್ವಿ ನಾನು ಹಾಗೂ ನಂದು. ಲಚ್ಚು ರೆಕಾರ್ಡ್ ಮಾಡ್ತಾಯಿದ್ಲು, ಪುನೀತ್ ಮಕ್ಕಳನ್ನ ನೋಡ್ಕೊತಾ ಇದ್ರು ಮೂರು ಜನನ್ನು. ಸೊ ಇವಾಗ ನಮ್ಮದು ಕೂಡ ಪೂಜೆ ಎಲ್ಲ ಆದ ನಂತರ ಲಚ್ಚು ಕೂಡ ಪೂಜೆ ಮಾಡ್ತಾ ಇದ್ದಾಳೆ. ಹಾಗೂ ಫ್ರೆಂಡ್ಸ್, ನಂಗೆ ಇನ್ನೊಂದು ಕಾಮೆಂಟ್ ಕೂಡ ಬರ್ತಾ ಇರುತ್ತೆ, ಲೈಕ್ ನನ್ನ ಇದ್ರ ಬಗ್ಗೆ, ಲೈಕ್ ನನ್ನ ರೂಟೀನ್ ಬಗ್ಗೆ, ನಾನು ಹೇಗೆ ರೂಟೀನ್ ಫಾಲೋ ಮಾಡ್ತೀನಿ, ದೇವ್ರ ಪೂಜೆ ಹೇಗೆ ಮಾಡ್ತೀನಿ, ಅಥವಾ ಬೆಳಗ್ಗೆ ಫಸ್ಟು ದೇವ್ರ ಪೂಜೆ ಮಾಡಿ ಆಮೇಲೆ ತಿಂಡಿ ತಿಂದಿರಿ, ಅಂದರೆ ಈ ಥರೆಲ್ಲ ತುಂಬ ಕ್ವೆರೀಸ್ ಬರ್ತಾನೆ ಇದೆ. ಸೊ ಅದನ್ನೆಲ್ಲ ನಾನು ನಿಮಗೆ ಒಂದು ಆದಷ್ಟು ಬೇಗನೆ ನನ್ನ ನೆಕ್ಸ್ಟ್ ಅಥವಾ ಅದ್ರ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ವರಮಹಾಲಕ್ಷ್ಮಿ ಸೀರೆ ಶಾಪಿಂಗ್ದು ಪ್ರಾಪರ್ ಬ್ಲಾಗ್ನ ನೀವು ಹಾಕಿಲ್ಲ, ಇನ್ನೂ ದೇವ್ರಿಗೆ ಸೀರೆ ತೊಗೊಂಡಿಲ್ವಾ ಅಂತ ಕೂಡ ಕೇಳ್ತಾ ಇದ್ರಿ. ದೇವ್ರಿಗೆ ಸೀರೆ ತೊಗೊಂಡ್ವಿ, ಇವಾಗ ಲಾಸ್ಟ್ ವೀಕೆಂಡ್ ತಾನೇ ಹೋಗ್ಬಿಟ್ಟು ತೊಗೊಂಡು ಬಂದ್ವಿ. ಸೊ ಅದರದ್ದು ಕೂಡ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಮ್ಮ ವರಮಹಾಲಕ್ಷ್ಮಿಗೆ ಯಾವ ಸೀರೆನ ತೊಗೊಂಬಂದಿದ್ದೀವಿ, ಯಾವ ಕಲರ್ ಈ ಸತಿ ನಮ್ಮ ಮನೆಗೆ ಬಂದಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಹಾಕ್ತೀನಿ, ನೋಡಿ ಮಿಸ್ ಮಾಡ್ದಂತೆ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಲೈಕ್ ಮಾಡಿದಾಗ ಎಷ್ಟು ಲೈಕ್ಸ್ ಬರೋದು ಅದರಲ್ಲೇ ಗೊತ್ತಾಗುತ್ತೆ ನಮಗೆ, ಓಕೆ ನಿಮಗೆ ನನ್ನ ಬ್ಲಾಗ್ಸ್ ಎಷ್ಟಾಗ್ತಿದೆ, ನಾವು ಮಾಡುವಂಥ ಕಾಂಟೆಂಟ್ ಎಷ್ಟಾಗ್ತಿದೆ, ಇನ್ಫಾರ್ಮೇಷನ್ ಶೇರ್ ಮಾಡೋದು ನಿಮಗೆ ರೀಚ್ ಆಗ್ತಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ, ಆಯಿತಾ? ಎಸ್ ಫ್ರೆಂಡ್ಸ್, ಹಾಗೂ ಇಲ್ಲಿ ಮೇಂಟೈನ್ ಯಾರು ಮಾಡ್ತಾರೆ ಅಂತ ಕೂಡ ಕೇಳ್ಬೋದು, ಗವರ್ಮೆಂಟಿಂದನೂ ಕೂಡ ಮೇಂಟೆನೆನ್ಸ್ ಇದೆ. ಸೊ ಈ ರೀತಿಯಾಗಿ ಒಬ್ರು ಇರ್ತಾರೆ, ಅವರು ಪದೇ ಪದೇ ಬಂದುಬಿಟ್ಟು ಈ ಥರ ಅಲ್ಲಿ ಕೆಲವೊಬ್ಬರು ಪೇಪರ್ಸು ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಹಾಗೆ ಬಿಟ್ಬಿಟ್ಟಿರ್ತಾರಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಅವಾಗವಾಗ. ಮತ್ತು ಈ ಥರ ಸೈಡಲ್ಲೆಲ್ಲ ಹೂವು ಎಲ್ಲ ಚೆಲ್ಲಾಡ್ತಿರ್ತಾರಲ್ಲ, ಸುಮ್ಮನೆ ಅದನ್ನೆಲ್ಲ ತುಳಿಬಾರ್ದಲ್ಲ, ಅದನ್ನೆಲ್ಲ ಒಂದು ಬಟ್ಟೆ ತೊಗೊಂಡು ಅವಾಗವಾಗ ಕ್ಲೀನ್ ಮಾಡ್ತಾನೇ ಇರ್ತಾರೆ. ಸೊ ಹೇಳಬೇಕು ಅಂದರೆ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಾನು ಸ್ಟಾರ್ಟಿಂಗ್ ಬಂದಾಗಂತೂ ನಾನು ನಿಮ್ಗಾಗಲೇ ಹೇಳಿದ್ನಲ್ಲ, ಬರೀ ಒಂದು ಮರದ ಕೆಳಗಡೆ ಒಂದು ದೇವಿ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ, ಮೇಂಟೆನೆನ್ಸ್ ಆ ಥರನೂ ಕೂಡ ಏನೂ ಇರಲಿಲ್ಲ. ಬಟ್ ಇವಾಗ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಚೆನ್ನಾಗಿ ಎಲ್ಲ ಪೂಜೆ ಕೂಡ ಅಷ್ಟೇ ತುಂಬ ನೆಮ್ಮದಿಯಾಗಿ ಚೆನ್ನಾಗಾಗುತ್ತೆ. ಹಾಗೂ ಆ ದೇವ್ರ ದರ್ಶನ ಆದಷ್ಟು ನನ್ನಿಂದ ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ದರ್ಶನ ಮಾಡ್ಕೊಂಡಿರ್ದೀರಾ ಅಂತ ಅನ್ಕೊತೀನಿ. ನಿಮ್ಮಿಂದ ಆದರೆ ಡೆಫಿನೆಟ್ಲಿ ಒಮ್ಮೆ ವಿಸಿಟ್ ಮಾಡಿ ನೀವೇ ಅನ್ಕೊತೀರಾ, ಓಕೆ ಹೌದು ನಮಗೂ ಕೂಡ ಒಂದು ಪಾಸಿಟಿವ್ ಎನರ್ಜಿ, ನಮ್ಮ ಲೈಫಲ್ಲಿ ಒಂದು ಸ್ವಲ್ಪ ಚೇಂಜಸ್ ಅನ್ನೋದು ಫೀಲ್ ಆಗ್ತಿದೆ ಅಂತ ನಿಮಗೂ ಕೂಡ ಅನಿಸುತ್ತೆ. ಪ್ರೇ ಮಾಡ್ಕೊರಿ ಹಿಂಗೇನ್ ಬೇಕಾದ್ರೆ. ಲಕ್ಷಿ ತಳ್ಬಾರ್ದು, ಚೆನ್ನಾಗಿದೆ ಅಂದ್ರೆ ಸಮಾಧಾನ ಆಯ್ತಾರೊಬ್ಬೊಬ್ಬರು ಒಂದು ಒಂದು ಅವರ್ ಹಿಂದೆ. ಹಾಗೂ ಫ್ರೆಂಡ್ಸ್, ಇಲ್ಲಿದೆ ನೋಡಿ ಎಕ್ಸಾಕ್ಟ್ ಅಡ್ರೆಸ್. ಸೊ ಇದ್ರದ್ದೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ, ಬೈ ಚಾನ್ಸ್ ನೀವೇನಾದರೂ ಬರ್ತೀರಾ ಅಂದರೆ ನಿಮಗೆ ಇದು ಹೆಲ್ಪ್ ಮಾಡುತ್ತೆ. ಗೂಗಲ್ ಅಲ್ಲಿ ಗೂಗಲ್ ಮ್ಯಾಪ್ ಲಿಂಕ್ನು ಕೂಡ ಹಾಕಿರ್ತೀನಿ, ಸೊ ಅದು ಕೂಡ ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ಪೂಜೆ ಎಲ್ಲ ಆಯಿತು, ಇವಾಗ ಹೊರಟ್ವಿ. ಹೋಗ್ತಾ ಹಾಗೆಯೇ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊತಾ ಇದ್ವಿ. ಮಕ್ಳಿಗೂ ಕೂಡ ಹೊಟ್ಟೆ ಹಸಿವಾಗಿತ್ತಲ್ಲ, ಸೊ ಅವ್ರಿಗೆ ಒಂದು ಸ್ವಲ್ಪ ಹಣ್ಣು ಎಲ್ಲ ತಿನ್ನಿಸ್ಕೊಂಡು ಹೊರಟ್ವಿ. ನನಗೂ ಒಬ್ಳು ಫ್ರೆಂಡ್ ಇದ್ದ ಸರಿನಾ, ಸೊ ಆ ಫ್ರೆಂಡ್ ಬಂದು ನಂದಿಗೂ ನಿನಗೂ ಫ್ರೆಂಡ್ ತಾನೇ. ಯಾರು? ಏ ನಂಗೆ ನಂಗೆ ಎಕ್ಸಾಂಪಲ್ ಏನಾದ್ರೂ ಫೇ ಆಗ್ತಾ ಇದ್ರೆ ಲಚ್ಚು ಫ್ರೆಂಡ್, ನೀನು ಹೆಸರು ಹೇಳ್ಬಿಡಕಣೆ. ಸರಿ, ಹೆಸರು ಹೇಳ್ಬಿಡಲ್ಲ. ಲಚ್ಚು ಫ್ರೆಂಡ್ ಒಬ್ರು ನನಗೆ, ಲಚ್ಚದ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ ನನಗೆ ಪರಿಚಯದವ್ರೆ. ಆದ್ರೆ ಲಚ್ಚು ಏನ್ ಮಾಡಿದ್ರು ಈ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಡೋಣ. ಇಲ್ಲ ಫೇಲ್ ಆದ್ರೆ ಮಾತ್ರ ನಮ್ ಪ್ರಿನ್ಸಿಪಲ್ ಹೊಡಿಯೋರು ಆಯ್ತಾ, ಹೊಡಿಯೋರು. ಅವ್ರದ್ದು ಎಷ್ಟು ದೊಡ್ಡ ಸ್ಟಿಕ್ ಇರ್ತಿತ್ತು, ಲಚ್ಚು ಯಾವಾಗ್ಲೂ ಸೈನ್ಸ್ ಮ್ಯಾಥ್ಸ್ ಅಲ್ಲೆಲ್ಲ ಫೇಲ್ ಆಗಿರೋದು. ಏನಾಯ್ತು ಲಚ್ಚು ಕಣ್ಣು ಮುಖ ಎಲ್ಲ ನನಗೆ ಗೊತ್ತಾಯ್ತು ಏನೋ ಗಡ್ಬಡಿದೆ. ಲಚ್ಚು ಫ್ರೆಂಡ್ ಬಂದ್ಬಿಟ್ಟು, ನಿಂಗೆ ಗೊತ್ತಿಲ್ವಾ ಏನಾಯ್ತು ನಿಮ್ಮ ಅಕ್ಕಂಗೆ ಪ್ರಿನ್ಸಿಪಲ್ ಚೆನ್ನಾಗಿ ಬರ್ತಿದ್ರು. ನಮ್ ಲಚ್ಚು ಮೂಗೆಲ್ಲ ಸುರಿತಾ ಇದ್ದಾನೆ ಫುಲ್ ಅವೇ ಕೇಳಕ್ಕೆ ಏನು ಆಗಿಲ್ಲ ಆರಾಮಾಗಿದೆ. ಇದು ಬಂದು ಸ್ಕೂಲ್ ಡೇಸ್, ಮುಂಬೈ ಸ್ಕೂಲ್ ಬಾಂಬೆಲಿ ಸ್ಕೂಲ್ ಹೋಗ್ತಾ ಇದ್ದಲ್ಲ ಅವಾಗ, ಅವಾಗ ಬಂದು ಏನೋ ನನ್ನ ಫ್ರೆಂಡು ಇಲ್ಲ ಇಲ್ಲ ಅವಾಗ ಬಂದು ಅಕ್ಕ
ಅಕ್ಕ ಫ್ರೆಂಡ್ ನನಗೆ ನನಗೂ ಪರಿಚಯ ಅವ್ರು ಹೆಂಗೋ ಗೊತ್ತಿಲ್ಲ, ನನಗೆ ಚೆನ್ನಾಗಿ ಹೊಡೆದ್ಬಿಟ್ಟು ನನಗೆ ಪನಿಷ್ಮೆಂಟ್ ಕೊಟ್ಟಿದ್ರು. ನೀಲ್ ಡೌನ್ ಅಂತ ಪನಿಷ್ಮೆಂಟ್ ಇದ್ರೆ ಅವಾಗ ನೀಲ್ಸ್ ಡೌನ್ ಅಂತಾರೆ, ನೀಲ್ ಡೌನ್ ಅಂತ ಪನಿಷ್ಮೆಂಟ್ ಕೊಟ್ಟಿದ್ರು. ಕ್ಲಾಸ್ ಮುಂದೆ ನೀಲ್ ಡೌನ್ ಮಾಡ್ಬೇಕು, ನೀನ್ ಲಂಚ್ ಬ್ರೇಕ್ ಹೋಗಿ ನೀನ್ ಮಾಡಂಗಿಲ್ಲ, ನೀಲ್ ಡೌನೇ ಮಾಡ್ಕೊಂಡಿರ್ಬೇಕು, ನೀನ್ ಲಂಚ್ ತಿನ್ಬಾರ್ದು ಅಂತ. ಸರಿ ಅನ್ಕೊಂಡು ಲಂಚ್ ತಿಂತಿಲ್ಲ, ಹಂಗೆ ನೀಲ್ ಡೌನ್ ಹ್ಯಾಂಡ್ಸ್ ಆಫ್ ನೀಲ್ ಡೌನ್ ಅನ್ಕೊಂಡು ಹ್ಯಾಂಡ್ಸ್ ಆಫ್ ಮಾಡ್ಕೊಂಡಿದ್ನ. ಆಮೇಲೆ ಅಕ್ಕ ಫ್ರೆಂಡ್ ಬಂದ್ರು, ನೀನ್ ಸುಪ್ರಿಯ ತಂಗಿ ಅಲ್ವಾ ಅಂತ. ಹೌದು ಅಂತ ಅಂದ್ರೆ ನಂಗೆ ಒಂಥರ ಎಂಬಾರಿಸ್ ಆಗೋಯ್ತು, ನಾನು ಪನಿಷ್ಮೆಂಟ್ ಕೊಟ್ಟವ್ರೆ ಅವ್ರು ಬಂದು ಮಾತಾಡ್ಸೋರೆ ಅಂತ. ಏನಾಯ್ತು ಅಂತ ಕೇಳಿದ್ರು, ಏನು ಇಲ್ಲ ಮ್ಯಾಮ್ ನಂಗೆ ಹೇಳಿದ್ದಾರೆ ಇದು ಕ್ಲಾಸ್ನ ಮಾನಿಟರ್ ಮಾಡ್ಬೇಕು ಆಚೆಯಿಂದಾನೆ ಅಂತ. ಅಕ್ಕನಿಗೆ ಗೊತ್ತೇನೆ ಅಕ್ಕ, ಸಂಜೀವ್ ಸಂಜೀವ್ ದೀದಿ ಮತ್ತೆ ಅಕ್ಕನ್ ತರ ಒಬ್ರು ಸೇಮ್ ಲೈಕ್ ಜೆರಾಕ್ಸ್ ಕಾಪಿ ನಮ್ದು ಅಲ್ಲೇ ಬಾಂಬೆ ಸ್ಕೂಲ್ ಅಲ್ಲೇ ಓದ್ತಾ ಇದ್ರು. ಅವಾಗ ನಂಗೆ 12:30 ಸ್ಕೂಲ್, ಇವ್ರಿಗೆ ಮಾರ್ನಿಂಗ್ 6:30 ಸ್ಕೂಲ್, ಇವ್ರು 1:00 ಅಷ್ಟೇ ಮನೆಗೆ ಬರ್ತಿದ್ರು. ನಾನು ನಮ್ಮ ಅಕ್ಕನೇ ಅನ್ಕೊಂಡ್ಬಿಟ್ಟು ಅಕ್ಕ ಅಕ್ಕ ಅಂತ ಕೊಂಡು ಹೋಗ್ತಾ ಇದೀನಿ. ಅವ್ರಿಗೆ ಮಿತ್ರ ಅಕ್ಕ ನೈಯು ಮಿತ್ರ ಅಕ್ಕ ನೈಯು ಅಂತಿದ್ದಾನೆ. ನಾನು ಇವಳಿಗೆ ನಾಗ್ಬಿಟ್ಟಿದ್ದೆ ಮಕ್ಕ ಲಂಚ್ ಬ್ರೇಕ್ ಅಲ್ಲಿ ಕ್ಲಾಸ್ ನ ಮಾನಿಟರ್ ಮಾಡ್ತಾ ಇದ್ದೆ ಅಂತಂದಲ್ಲ ನಾನು, ಅದು ಆಚೆಯಿಂದ ನನಗೆ ಇವನ್ ನೆನ್ಸ್ಕೊಂಡು ನಾನು ಎಂತ ಮೆಂಟಲ್ ಆಗಿದೆ ಅಂತ ಅಂದು ಬರ್ತೇನೆ. ಇದು ನಿನ್ ಸ್ಕೂಲ್ ಮೆಮೊರಿ ಏನಾದ್ರೂ ಹೇಳ್ರಿ. ಸೊ ಇದೆಲ್ಲ ಲಚ್ಚು ನಮಗೆ ಏನ್ ನೆನಪಾಯ್ತು ಅಂದ್ರೆ ನಾಗರಭವಿನಲ್ಲಿ ಅವ್ರ ಸ್ಕೂಲ್ ಒಂದೇ, ಕಾಲೇಜ್ ಒಂದೇ, ಎಲ್ಲ ಜಾಸ್ತಿ ಒಂದೇ. ಆಕ್ಸ್ಫರ್ಡ್ ಇಂಗ್ಲಿಷ್ ಹೈ ಸ್ಕೂಲ್ ಇಲ್ಲೇ ನಮ್ ಸ್ಕೂಲ್. ನಮ್ ಲಚ್ಚಿಗೆ ಹೇಳೋರು ನನ್ಗೆ ಯಾವಾಗ್ಲೂ ಲುಕ್ ಅಟ್ ಯುವರ್ ಸಿಸ್ಟರ್ ಲರ್ನ್ ಫ್ರಮ್ ಅವರ್ ಅಂತ ಬರ್ತಿಲ್ಲ ಅವ್ರು, ಅದ್ರ ನಾನೇನ್ ಕಲ್ತ್ಕೊಂಡು ತುಂಬಾ ಎಂಬಾರೆಸ್ ಮಾಡೋರು. ಆಮೇಲೆ ಟೀಚರ್ಸ್ ಟೀಚರ್ಸ್ ಕಾಫಿ ಕುಡಿತಾರೆ ಬ್ರೇಕ್ ತಗೋತಾರಲ್ಲ, ಶೀಸ್ ಮೇಘಲಾ ಸಿಸ್ಟರ್ ಬಟ್ಟೆ ಫೋಟೋ ಟೋಟಲಿ ಡಿಫ್ರೆಂಟ್ ಅಂತ. ಆಮೇಲೆ ಲಚ್ಚು ಫೇಲ್ ಆಗಿದ್ದಾಳೆ ಅಂದ್ಮೇಲೆ ಫೇಲ್ ಅಂತ ಅನ್ಕೋಬೇಡಿ. ಫೇಲ್ ಅಂದ್ರೆ ಸಬ್ಜೆಕ್ಟ್ ಅಂದ್ರೆ ಮಂತ್ಲಿ ಟೆಸ್ಟ್ ಇರುತ್ತಲ್ಲ, ಮಂತ್ಲಿ ಟೆಸ್ಟ್ ಕಡೆ. ಆಮೇಲೆ ಇನ್ನೊಂದ್ ನೆನ್ಪಿದೆ, ಟ್ಯೂಷನ್ ಅಲ್ಲಿ ನಾನು ತುಂಬಾ ಹೊಡ್ಸ್ಕೊಂಡಿದ್ದೀನಿ. ಟ್ಯೂಷನ್ ಏನಾಗಿತ್ತು, ಅಕ್ಕ ಅಕ್ಕ ನಾನು ಅಕ್ಕ ನಂದ್ರೆ ಯಾರೋ ಗೊತ್ತಿಲ್ಲ, ನನಗೆ ನನ್ ಜೊತೆ ಇದ್ರು ಯಾರು ಅಂತ ಗೊತ್ತಿಲ್ಲ, ಬಟ್ ನನಗೆ ತುಂಬಾ ಸಿಕ್ಕಾಪಟ್ಟೆ ಹೊಡೆದಿದ್ರು ಸರಿ. ನಾ ಲೈಕ್ ರಪ್ಪ ರಪ್ಪ ಅಂತ ಕೆನ್ನೆ ಮೇಲೆ ಮತ್ತೆ ಕೈ ತೋರಿಸಿದ್ವ, ಲೈಟಿಂಗ್ ಮಾಡ್ತಿದ್ವಲ್ಲ ಸಿಕ್ಕಾಪಟ್ಟೆ ಹೊಡೆದಿದ್ರು. ನೀನೆ ಚಿಪ್ಸ್ ಪ್ಯಾಕೆಟ್ ಕೊಡ್ತೀನಿ ಇಲ್ಲ ಇಲ್ಲೇ ಆಗುದಿಲ್ಲ. ನಾನ್ ಅವಾಗ ಏನಾಯ್ತು ಅಂತಂದ್ರೆ ನನ್ಗೆ ಹೊಡೆದ್ರೆ ಕೆನ್ನೆ ಎಲ್ಲ ಫುಲ್ ಕೆಂಪ್ಗಾಗ್ಬಿಡುತ್ತೆ. ಸೊ ನಮ್ ಸಿಕ್ಕಾಪಟ್ಟೆ ಮಾಡ್ತಾರ ಫುಲ್ ಹತ್ತಿ ಕೆನ್ನೆ ಎಲ್ಲ ಕೆಂಪ್ಗಾಗ್ಬಿಟ್ಟು ಕೆಂಪ್ಗಾಗ್ಬಿಟ್ಟಿತ್ತು. ನನ್ ಜೊತೆ ನಂದು ನನ್ಸುತ್ತೆ ಕೇಳಿ ಅಂದ್ರೆ ಕೆನ್ನೆ ಎಲ್ಲ ಕೆಂಪ್ಗಾಗಿದ್ಯಾ ಬಿಕಾಸ್ ಎವಿಡೆಂಟ್ ಆಗಿ ಕಾಣಿಸೋದೆ ನಾನು ಹತ್ತಿದ್ದೀನಿ ಅಂತ. ನಂದು ಹೌದು ಕಡೆ ಆಗಿದೆ ಅಂತ ಅಂದ್ರೆ ನಾನು ಫುಲ್ ರಬ್ಬು ಮಾಡಿದೀನಿ ಕೆನ್ನೆ ಇವಾಗ ಕೆಂಪ್ಗಾಗ್ಬಾರ್ದು ಅಂತ ಫುಲ್ ರಬ್ಬು ಮಾಡುವೆ ನಾನು. ಅವಾಗ ಇನ್ನೊಂದು ಹತ್ತಿ ಕೆಂಪ್ಗಾಗಿ ನೆನ್ಪಿದ್ದೀನಿ. ಮುಂಚೆನೆ ಇದು ಆಯ್ತಾ. ಸೊ ಲಚ್ಚು ಏನ್ ಮಾಡೋಳು, ನಾನೇನೋ ಸ್ಟೋರಿ ಹೇಳ್ತೇನೆ, ನಾನೇ ಮಾತಾಡ್ಬಿಟ್ಟು ನಾನು ಹೇಳ್ತೀನಿ ನಂಗೆ ಗೊತ್ತದು. ಸೊ ಏನ್ ನಾನು ಮತ್ತೆ ನಂದು ಟ್ಯೂಷನ್ಸ್ ಹೋಗ್ತಾ ಇದೀವಿ ಸರಿನಾ. ನನಗೆ ಓದಕ್ ಇಷ್ಟ ಇಲ್ಲ, ನಂಗೆ ಹೋಗಲ್ಲ ಅಷ್ಟೇ ಟ್ಯೂಷನ್ಗೆ, ಸ್ಕೂಲಲ್ಲೂ ಓದು ಟ್ಯೂಷನ್ಲ್ಲೂ ಓದು ಅಂತ ಅಂದಿದ್ದೆ ನಾನು. ಅವಾಗ ನಮ್ಮಮ್ಮ ಸೀರೆ ಹೋಗ್ಲೇಬೇಕು ಅಂತ ಕಳ್ಸೋರು. ಆಮೇಲೆ ನಂಗೆ ಟ್ಯೂಷನ್ ಹೋಗಕ್ ಇಷ್ಟ ಇಲ್ಲ, ನಾನು ಬಂಕ್ ಮಾಡುವೆ ನಾನು. ಆಮೇಲೆ ನಂದು ಹೋದ್ರೆ ನಾನು ಹೋಗಿದ್ರೆ ಮ್ಯಾಮ್ಗೆ ಡೌಟ್ ಬರುತ್ತಲ್ಲ ಅನ್ಕೊಂಡು ನಾನು ಅಂದು ಕೇಳಿದ್ರೆ ಅಂದ್ರೆ ನಾವ್ ಇಬ್ರು ಟ್ಯೂಷನ್ ಹೋಗೋದ್ ಬೇಡ ಕಣೆ ಅನ್ಕೊಂಡು ಹೆಂಗೋ ನಮ್ಗೆ 1 hour 2 hour ಟ್ಯೂಷನ್ ಇರೋದು. ಸೊ ನನ್ಗೆ ಏನಪ್ಪಾ ಅಂದ್ರೆ ಅವಾಗ 1 hourಗೆ 60 minutes ಅಂತ ಇರುತ್ತಲ್ಲ, 60 minutes ಅಲ್ಲಿ 1 minutes = 60 seconds ಅಂತ ಅಷ್ಟು ನಂಗೆ ಬುದ್ಧಿ ಇಲ್ಲ. 60 minutes ಅಂದ್ರೆ 60 times 1 2 3 ಅಂತ ಕೌಂಟ್ ಮಾಡುವೆ, 1 hour ಆಗೋಯ್ತು. ಹಂಗೆ 2 ಸತಿ ಕೌಂಟ್ ಮಾಡುವೆ, 2 hour ಆಗೋಯ್ತು. ಆಮೇಲೆ ನಮ್ ಆಂಟಿ ನಮ್ ಚಿಕ್ಕಮ್ಮ ಫಾಲೋ ಮಾಡ್ತಾ ಇದ್ರು, ನಾವ್ ಸ್ಕೂಲ್ ಹೋಗ್ತೀವೋ ಟ್ಯೂಷನ್ಗೆ ಹೋಗ್ತೀವೋ ಹೋಗಲ್ವ ಅಂತ ಅವರೇ ನಮ್ಗೆ ಹಿಡ್ಕೊಂಡಿದ್ರು ಅವಾಗ ಗೊತ್ತಾಯ್ತಾ. ಆಮೇಲೆ ಲಚ್ಚು ನಿಜವಾಗ್ಲೂ ಹೇಳ್ತೀನಿ, ಯಾವ ಟ್ಯೂಷನ್ ಅವಳು 10th ಅಲ್ಲೂ ಅಷ್ಟೇ ಯಾವ ಟ್ಯೂಷನ್ಗೂ ಹೋಗಿಲ್ಲ, ಯಾವ ಇದಕ್ಕೂ ಹೋಗಿಲ್ಲ, ಕ್ಲಾಸ್ಗೂ ಹೋಗಿಲ್ಲ. ಅವಳು ಯಾವ ಟ್ಯೂಷನ್ ಅಂದ್ರೆ ಅವಳಗ್ ಆಗ್ತಾ ಇರ್ಲಿಲ್ಲ, ಒಂದೇ ಒಂದು ಟ್ಯೂಷನ್ ಒಂದೇ ಒಂದು ಕ್ಲಾಸಸ್ ಯಾವ್ದಕ್ಕೂ ಹೋಗ್ತಾ ಇರ್ಲಿಲ್ಲ. 10th ಅಲ್ಲಿ 3 ಟ್ಯೂಷನ್ ಸೇರಿಸಿರೋದು ಅವಳ, 3 ಅರ್ಧಕ್ಕೆ ಬಿಟ್ಟು ನಮ್ಮ ಅಮ್ಮ ಹೋಗ್ಬಿಟ್ಟು. ಅವಾಗ ಟ್ಯುಟೋರಿಯಲ್ಸ್ ಕ್ಲಾಸಸ್ ಎಲ್ಲ ಫೇಮಸ್, ನಮ್ಮ ಅಮ್ಮ ಹೋಗ್ಬಿಟ್ಟು ಸರ್ ಹತ್ರ ಇವಳಿಗೆ ಸ್ವಲ್ಪ ಮುಂದೆ ಕುಳ್ಸಿ, ಇವಳಿಗೆ ಅರ್ಥ ಆಗಲ್ಲ ಗೊತ್ತಾಗಲ್ಲ, ಸ್ವಲ್ಪ ಫೋಕಸ್ ಇವಳ ಮೇಲೆ ಕೊಡಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡಿದ್ರು. ಫೀಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಿಸಿ ಸರ್, ನಾವು ಬಡವರು ಸರ್ ಹಂಗೆ ಹಿಂಗೆ ಅಂತ. ನಾನು ಸ್ಕೂಲ್ ಅಲ್ಲೂ ಓದ್ಬೇಕು, ಟ್ಯೂಷನ್ ಓದ್ಬೇಕು, ನಾನು ಹೋಗಲ್ಲ ಮಮ್ಮಿ ನಿಮಗೆ ಹೋಗು ನೀನೇ ಹೋಗು ಅನ್ಕೊಂಡು ಅವಳು ಟ್ಯೂಷನ್ಗೆ
ಹೋಗಿಲ್ಲ ಅವಳಿಗೆ ಟೆಂತ್ ಅಲ್ಲಿ ನಾನೇ ಫ್ರೆಂಡ್ಸ್ ಹೇಳ್ಕೊಟ್ಟಿರೋದು. ಎಷ್ಟು ಹೊಡೆದೊಳಗತ್ತ ಅವಳು, ಎಷ್ಟು ಹೊಡೆದೊಳಗೆ ಟೆಂತ್ ಅವಳಿಗೆ ನಾನು ಮ್ಯಾಥ್ಸ್ ಹೇಳ್ಕೊಡ್ತಿದ್ದೆ. ಅವಳು ಸಮ್ ಕರೆಕ್ಟ್ ಆಗಿ ಮಾಡ್ತಿಲ್ಲ ಅಂದ್ರೆ ತಗೋ ತಲೆ ಮೇಲೆ ಟಪ್ಪ 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 ಅಂತ ಹೊಡೆಯೋದು. ಸೈನ್ಸ್ ಹೇಳ್ಕೊಡುವೆ, ಸೈನ್ಸ್ ಏನಾದ್ರು ನೀಟ್ ಆಗಿ ಮಾಡಿಲ್ಲ, ಕ್ವೆಶನ್ ಆನ್ಸರ್ ನೀಟ್ ಆಗಿ ಹೇಳಿಲ್ಲ ಅಂದ್ರೆ ಅವಾಗ ಹೊಡೆಯೋದು. ಅವಳ ಫೇವ್ರೆಟ್ ಸಬ್ಜೆಕ್ಟ್ ಯಾವ್ದು ಕೇಳಿ? ಸೋಷಿಯಲ್ ಸ್ಟಡೀಸ್. ನನ್ನ ಫೇವ್ರೆಟ್ ಸರ್ ಸೋಷಿಯಲ್ ಸರ್, ಒಂಥರ ಕ್ರಶ್ ನನಗೆ ಸೋಷಿಯಲ್ ಸರ್ ಬಂದು. ಸೊ ತುಂಬಾ 86 ಮಾರ್ಕ್ಸ್ ಬಂದು ನನಗೆ ಸೋಷಿಯಲ್ ಸ್ಟಡೀಸ್ ಅಲ್ಲಿ. ಹೋಗಣ ನಿಜವಾಗ ಸುಳ್ಳು ಹೇಳ್ತಾ ಇಲ್ಲ, ಸೈನ್ಸ್ ಮ್ಯಾಥ್ಸ್ ಅಲ್ಲಿ ಹೇಳು, ಅದೆಲ್ಲ ಹೇಳೋಕಿಲ್ಲ. ಓಕೆ, ಸೊ ಎಸ್, ಇವಾಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದೀವಿ. ಬಟ್ ಅಲ್ಲಿ ಒಂದು ಚೆನ್ನಾಗಿರೋದು ಇದನ್ ನೋಡಿದ್ವಿ, ಡ್ರೆಸ್ಸಸ್ ನ. ಪುನೀತ್ಗೆ ಎಷ್ಟೊಂದ್ ಹೇಳಿದ್ರು ಅವರಿಬ್ರು, ಜೀಜು ಪ್ಲೀಸ್ ತಿರುಗಿಸಿ ತಿರುಗಿಸಿ ತಿರುಗಿಸಿ. ಅವ್ರ ಜೀಜು ಚಂದ್ರ ಲೇಔಟ್ ಅಲ್ಲಿ ಅಂದ್ರು ಚಂದ್ರ ಲೇಔಟ್ ಅಲ್ಲಿ ಬಟ್ಟೆ ಸಿಕ್ಕಿಲ್ಲ, ನಾಗರ್ಭಾವಿ ಅಂದ್ರು ಅಲ್ಲೂ ಬಟ್ಟೆ ಸಿಕ್ಕಿಲ್ಲ. ಇವಾಗ ವಿಜಯನಗರ್ ಕಡೆಗೆ ಹೋಗ್ತಾ ಇದ್ದೀವಿ, ನೋಡೋಣ ಇಲ್ಲಿ ಏನಾದ್ರು ಸಿಗುತ್ತೆ. ಯಾಕಂದ್ರೆ ಇವಾಗೆಲ್ಲ ಒಂಥರ ಇದಾಗ್ಬಿಟ್ಟಿದೆ, ಆತರ ಮುಂಚೆ ತರ ಅಂಗಡಿಗಳಿಲ್ಲ ಇವಾಗ. ಈ ಫ್ಯಾಬ್ ಇಂಡಿಯಾ ಅದೇ ತರ ಅಂಗಡಿ ಇದೆ, ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ, ನಮ್ಗೆ ಆತರ ಸೆಟ್ ಆಗಲ್ಲ, ನಮ್ಗೆ ನಾರ್ಮಲ್ ಅಂಗಡಿ ಸ್ಪೆಕ್. ನೋಡೋಣ ಬನ್ನಿ ಹೋಗೋಣ. ಎಸ್ ಪಾಪು. ಓಕೆ ಫ್ರೆಂಡ್ಸ್, ಇವಾಗ ನಾವು ವಿಜಯನಗರ್ ಸ್ಟ್ರೀಟ್ ಶಾಪಿಂಗ್ಗೆ ಅಂತ ಬಂದಿದ್ದೀವಿ. ಸೊ ಲೈಕ್ ದಾರಿಲಿ ಬರ್ತಾ ನೋಡ್ಕೊಂಡು ಬಂದ್ವಿ, ಯಾವುದು ಶಾಪ್ ಸಿಗಲಿಲ್ಲ. ಸರಿ ಪುನೀತ್, ಇಲ್ಲಿ ವಿಜಯನಗರಲ್ಲಿ ಸ್ಟ್ರೀಟ್ ಶಾಪಿಂಗ್ ಆದರೂ ಮಾಡ್ಕೊಳ್ಳಿ ಇವರು ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಬಂದಿದ್ದಾರೆ. ಸೊ ಇಲ್ಲಿ ಬಂದು ನಾನು ನನ್ನ ಕಾಲೇಜ್ ಡೇಸ್, ಅಂದರೆ ನನ್ನ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಇದ್ದಾಗ 2008-09 ಅಲ್ಲಿ ನಾನು ಈ ಒಂದು ವಿಜಯನಗರ್ ಸ್ಟ್ರೀಟ್ ಶಾಪಿಂಗ್ ಮಾಡಿದ್ದು. ಅದಾದ್ಮೇಲೆ ನಾನು ಮಾಡೇ ಇಲ್ಲ, ಲೈಕ್ ಎಷ್ಟು ವರ್ಷಗಳಾಗ್ಬಿಟ್ಟಿದೆ ಅಂತ ಅನಿಸುತ್ತೆ ಇವಾಗಂತೂ. ಸೊ 15 ಇಯರ್ಸೇ ಆಗಿಬಿಟ್ಟಿದೆ. ಸೊ ಎಸ್, ಇವಾಗ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಅಂತ ಬಂದ್ವಿ. ಫಸ್ಟ್ ಲಕ್ಷದ್ಗೆ ಸ್ಲಿಪ್ಪರ್ಸ್ ತೊಗೊತಾ ಇದ್ದೀವಿ, ಬಿಕಾಸ್ ಅವ್ನ ಚಪ್ಪಲ್ ಮನೇಲೇ ಬಿಟ್ಟು ಬಂದಿದ್ದ. ಹೇಗಿದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಡೈರೆಕ್ಟ್ ಮನೆಗೆ ಹೋಗೋದಲ್ವಾ ಅಂತ ಹೇಳಿಬಿಟ್ಟು ತಗೊಂಡೇ ಬಂದಿರಲಿಲ್ಲ. ಸರಿ ಆಯಿತು, ಫಸ್ಟ್ ಅವನಿಗೆ ಇಲ್ಲಿ ಚಪ್ಪಲಿ ಕೊಡಿಸ್ಬಿಟ್ಟು ಅದಾದ ನಂತರ ನಮ್ಮ ಶಾಪಿಂಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತುಂಬ ಟೈಮ್ ಆಗಿದೆ ನಾವು ಈ ಥರ ಸ್ಟ್ರೀಟ್ ಶಾಪಿಂಗ್ ಮಾಡಿ ಕೂಡ. ಮಲ್ಲೇಶ್ವರಮಲ್ಲಿ ಮಾಡಿದ್ದು ಅನಿಸುತ್ತೆ, ಆಲ್ಮೋಸ್ಟ್ 1 ತಿಂಗಳಾದ್ಮೇಲೆ ಮತ್ತೆ ಈ ಥರ ಸ್ಟ್ರೀಟ್ ಶಾಪಿಂಗ್. ತುಂಬ ಏನು ಜಾಸ್ತಿಯಿಂದ ಮಾಡಲಿಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಮಾಡಿದ್ವಿ. ಸೊ ಏನೆಲ್ಲ ತೊಗೊಂಡ್ವಿ, ಹೇಗಿದೆ ಇಲ್ಲಿ ಪ್ರೈಸಸ್ ಎಲ್ಲ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡ್ತಾ ಹೋಗಬೇಡಿ ಅಂತ ಹೇಳ್ತೀನಿ. ಓಕೆ, ನಿನಗೆ ಬೇಡ ಸುಮ್ಮನೆ ಇರೋದಿಲ್ಲ ಸಿಂಬ. ಇದೆ ತಾನೇ, ಎಷ್ಟು ತಗೊಂತಿಯಾ? ಬೈ ಒನ್ ಗೆಟ್ ಒನ್ ಯಾವುದು ಇದ? ಡಿಸ್ಲೈಕ್ ಮಗ್ನೆ ಪರ್ಫೆಕ್ಟ್. ಓಕೆ, ಆಗತ್ತ ಅದು ಚಿಕ್ಕದಾಗಲ್ವೇನೆ? ಸರ್ ಇದು ಪುಯ್ ಪುಯ್ ಅಂತಾನೆ ಇಲ್ಲ ಸರ್. ಸೊ ಲಕ್ಷಿತ್ಗೆ ಕ್ರಾಕ್ಸ್ನ ತಗೊಂಡ್ವಿ, ಹಾಗೂ ಲಡ್ಡುಗೆ ನೋಡ್ತಾ ಇದ್ವಿ ಶೂಸ್. ಬಟ್ ಅಲ್ಲಿ ತುಂಬ ಕಾಸ್ಟ್ಲಿ ಇತ್ತು ಅಂತ ಹೇಳ್ಬಿಟ್ಟು ಲಡ್ಡುಗೆ ನೋಡಲಿಲ್ಲ. ಇಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಇದರಲ್ಲಿ ಈ ಥರ ಫ್ಲ್ಯಾಟ್ಸ್ ಇತ್ತು. ಸೊ ನಾನೊಂದು ಫ್ಲ್ಯಾಟ್ಸ್ ತೊಗೊಂಡೆ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಪ್ರಿಯಾಂಕಾ ಅಂದರೆ ನನ್ನ ಫ್ರೆಂಡ್ ಇದ್ದಾಳೆ, ನನ್ನ ಕಾಲೇಜ್ ಮೇಟ್. 2007-08 ನಾನು ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಇದ್ದಾಗ ನಾನು ವಿಜಯನಗರ ಈ ರೋಡಿಗೆ ಬಂದುಬಿಟ್ಟು ಇಲ್ಲಿ ಅವಾಗಲಿಂದನೂ ಈ ಥರ ಎಲ್ಲ ಶಾಪ್ಸ್ ಹಾಕ್ತಾರೆ. ಸೊ ಅವಾಗ ನಾನು ಪ್ರಿಯಾಂಕಾ ಜೊತೆ ಬಂದುಬಿಟ್ಟು ಸ್ವಲ್ಪ ಸ್ವಲ್ಪ, ನನ್ನ ಹತ್ರ ಅವ್ರು ಜಾಸ್ತಿ ದುಡ್ಡು ಇರ್ತಿರ್ಲಿಲ್ಲ. ಸೊ ಎಷ್ಟು ಇರ್ತಿತ್ತು ಅದರಲ್ಲಿ ಒಂದು ಟಾಪು, ಒಂದು ಕುರ್ತಾ, ಆ ಥರ ಎಲ್ಲ ತೊಗೊಂಡು ಬರ್ತಿದ್ದೆ ಇಲ್ಲಿಂದ. ಹಳೆ ನೆನಪುಗಳು ಮಾಡ್ತೀವಿ, ಮಡಿಸಿರೋ ಕುರ್ತಾ ಚೆನ್ನಾಗಿದೆ. ಬೇಡ ಅದು, ಬರಿ ನೋಡೋಣ. ಇಲ್ಲಿ ಇದೆ ನೋಡು ನೈರಾ ಕಟ್ಟು. ಸರಿ ತೋರಿಸ್ತೀರಾ? ಚೆನ್ನಾಗಿದೆ ಅಲ್ವಾ? ಸಾರಿ ಸರ್, ಚೆನ್ನಾಗಿದೆ. ಇಡ್ಕೊ ಇಡ್ಕೊ ನೋಡು ಹೆಂಗ್ ಕಾಣಿಸುತ್ತೆ. ಎಲ್ಲೋ ಕಲರ್ ಇದೆಯಾ? ಈ ಸುಮ್ಮನೀರು ಚೆನ್ನಾಗಿ
ರೋಸ್ ನಾಕ ಯೂಟ್ಯೂಬ್ ಐಸಾ ಬ್ಲಾಗ್ಸ್ ಬನಕಿ ಮನಸಕ್ತಿ ಹಾ ವಿಡಿಯೋಸ್ ಇರೋದಿದ್ದ ಅಂತ ಬಟ್ಟೆ ಹಾಕೊಂಡ್ರೆ ಸಾಕು ದಿನ ನೈಟ್ ಪ್ಯಾಂಟು ಇದು ಹಾಕೋ ಬಜ್ಜಿ ನೈರಾ ಇಲ್ವಾ ಸರ್ ನಿಮ್ಗೆ ಎಲ್ಲ ಸುಮ್ ಸುಮ್ಮನೆ ತೆಗಿಸ್ಬೇಡ್ರಿ ಅಕ್ಕ ನಮ್ಗೆ ಯಾವ್ದು ಬೇಕು ಅದ್ ಮಾತ್ರ ತೆಗಿಸ್ಕೊ ಸಮಥಿಂಗ್ ಡಿಫ್ರೆಂಟ್ ಚೆನ್ನಾಗಿದ್ಯಾ ಅದು ದೊಡ್ಡದಾಗಿಲ್ವಾ ಸರ್ ಸೈಜ್ ಲೂಸ್ ಆಯ್ತಲ್ವಾ ಹಾಕೋ ಓ ದೊಡ್ಡದಾಯ್ತು ತುಂಬಾ ದೊಡ್ಡದು ಪ್ಯಾಂಟ್ ಹೋಗಿ ಬಟ್ ಟಾಪು ದೊಡ್ಡದಾಯ್ತಲ್ಲ ಅಂತ ಸರ್ ನಿಮ್ಗೆ ಅದಷ್ಟು ದೊಡ್ಡದಾಗ ಕಾಣಿಸ್ತಿದೆ ಅಲ್ಲ ನಿಮ್ಗೆ ಎಷ್ಟು ದೊಡ್ಡದಾಗ ಕಾಣಿಸ್ತಿದೆ ನಮ್ಗೆ ಎಷ್ಟು ದೊಡ್ಡದಾಗ ಕಟ್ಟ ಇದು ಅಂಬ್ರೆಲಾ ಬೇಡ ನಾನು ಚೆನ್ನಾಗಿ ಕಾಣಿಸ್ತಾ ಚೆನ್ನಾಗಿದೆ ರೀ ಏ ನಂದು ಏನ್ ತರಕಾರಿ ಶಾಪಿಂಗ್ ಬಂದವಳ ಇಲ್ಲಿ ಇದು ಒನ್ ಪೀಸ್ ಆಯ್ತು ಚೆನ್ನಾಗಿದೆ ಯೂಸ್ ಮಾಡ್ಬೋದು ಲೆಗಿನ್ಸ್ ನಿಮ್ ಫ್ಯಾಷನ್ ಸೆನ್ಸ್ ಮೇಲೆ ಯಾವ ತರ ಹೋಗಬೇಕು ಅದ ಬಟನ್ ತೆಗಿಬೋದಾ ಫೀಡಿಂಗ್ ಎಲ್ಲ ಚೆನ್ನಾಗಿದೆ ಇದೇ ತಗೊಳ್ಳಿ ಇದೇ ಕಲರ್ ಚೆನ್ನಾಗಿದೆ ಸೈಜ್ ಆಗಲ್ಲ ದುಪ್ಪಟ್ಟ ಚೆನ್ನಾಗಿದೆ ದುಪ್ಪಟ್ಟ ಚೆನ್ನಾಗಿದೆ ಈ ಕಲರ್ ತಗೊಳ್ಳ ಈ ಕಲರ್ ತಗೊಳ್ಳ ಸುಮ್ನೆ ಓಪನ್ ಮಾಡಿ ಮಾಡಿ ಹಂಗೆ ಇರ್ಬೇಡ ನೀನ್ ತಗೋ ಅಂತ ಹೇಳ್ತಿರ ನಿಮ್ಗೆ ಚೆನ್ನಾಗೈತೆ ಕೊಡಿಲ್ಲ ಅವನ ಲಡ್ಡು ನಾನು ಇಲ್ಲಿ ನೋಡಕ್ ಹಂಗ ಕರೆಕ್ಟ್ ಆಗಿ ನಾನ್ ನೋಡಕ್ಕೆ ಬಿಕಾಸ್ ನಾನು ಸರ್ ಬೇರೆ ತಗೋ ಅಲ್ಲ ಇದು ಇದು ಅದ್ ದೊಡ್ಡ ಸೈಜ್ ಇದು ಇದು ಚಿಕ್ಕ ಸೈಜ್ ಅಪ್ಪ ಎಲ್ಲಿ ಸರಿ ಟಾಪ್ಸ್ ತಗೊಳ್ಳಿ ಆ್ಯಂಡ್ ಇದು ಫಸ್ಟ್ ಅಂಗಡಿಗೆ ಬಂದ್ವಿ ಸೊ ಇಲ್ಲಿ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ಅಫೋರ್ಡೆಬಲ್ ಪ್ರೈಸ್ ಅಂತಲೇ ಅನ್ನಿಸ್ತು ಕಂಪ್ಯಾರಿಟಿವ್ಲಿ ಅಲ್ಲ ನಾವು ಮಲ್ಲೇಶ್ವರಂ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಅನ್ನಿಸ್ತು ನಾನೊಂದು ಮೂರು ಸೆಟ್ ಚುಡಿದಾರ್ ಸೆಟ್ ಮತ್ತು ಎರಡು ಈ ಥರ ಡ್ರೆಸ್ ಥರ ಆ ಥರ ತೊಗೊಂಡೆ ನಾನೊಂದು ಐದು ಜೊತೆ ತೊಗೊಂಡೆ ಲಚ್ಚು ಕೂಡ ಒಂದು ಮೂರು ನಾಲ್ಕು ಜೊತೆ ತೊಗೊಂಡ್ಳು ನಂದು ಏನೂ ತೊಗೊಳ್ಳಿಲ್ಲ ಬಿಕಾಸ್ ಅವಳು ನಾನು ಮಲ್ಲೇಶ್ವರಮಲ್ಲಿ ತೊಗೊಂಡಿರೋದೇ ಇದೆ ಇನ್ನು ನಾನೇನು ಹಾಕ್ಕೊಂಡೇ ಇಲ್ಲ ನಾನು ಇವಾಗ ಏನು ತೊಗೊಳ್ಳಲ್ಲ ಅಂತ ಹೇಳಿಬಿಟ್ಟು ಅವ್ರು
ತರಕಾರಿ ಶಾಪಿಂಗ್ಗೆ ಹೋಗಿದ್ರು. ಸೊ ನಾವು ಬಂದು ಬಟ್ಟೆ ಶಾಪಿಂಗ್ ಮಾಡ್ತಾ ಇದ್ವಿ. ನಂಗೆ ಇಷ್ಟ ಆಯಿತು, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಏನು ಗೊತ್ತಾ, ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆ ಅಥವಾ ಸುಮ್ಮನೆ ದೇವಸ್ಥಾನಕ್ಕೆ ಏನಾದರೂ ಹೋಗಿ ಬರ್ತೀವಿ ಅನ್ನೋದು ಹಾಕ್ಕೊಳ್ಳೋದಕ್ಕೆ ಎಲ್ಲ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತು ಫಸ್ಟ್ ಸಿಗ್ತಿತ್ತಲ್ಲ, ಫಸ್ಟ್ ಅಂದ್ರ ಚೀಪ್ ಕ್ವಾಲಿಟಿ ಮೆಟೀರಿಯಲ್ ಸಿಗುತ್ತೇನೋ ಸ್ಟ್ರೀಟ್ ಶಾಪಿಂಗ್ ಅಂತ ಅಂದರೆ ಅಂತೆಲ್ಲ ಒಂದು ಥಾಟ್ ಇತ್ತು. ಬಟ್ ಆ ರೀತಿ ಏನೂ ಇಲ್ಲ, ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಈ ಥರ ಫುಲ್ ಒಂದು ಕಂಪ್ಲೀಟ್ ಲೇನೇ ಈ ಥರ ಸ್ಟ್ರೀಟ್ ಶಾಪಿಂಗಿದೆ. ಆ್ಯಂಡ್ ಇವಾಗ ಅಲ್ಲಿ ಲೈಕ್ ಬೆಡ್ಶೀಟ್ಸ್ ಎಲ್ಲ ಮಾರ್ತಾ ಇದ್ರು. ಸೊ ಅದಕ್ಕೆ ಬೆಡ್ಶೀಟ್ ನೋಡೋಣ ಅಂತ ಹೇಳ್ಬಿಟ್ಟು ಲಚ್ಚು ಹಾಗೂ ನಂದು ಹೋದರು. ಅಲ್ಲಿ ಕೂಡ ನಾನು ಎರಡು ಬೆಡ್ಶೀಟ್ ತೊಗೊಂಡೆ ಮನೆಗೆ, ಲಚ್ಚು ಎರಡು ಬೆಡ್ಶೀಟು ಮತ್ತು ಬ್ಲ್ಯಾಂಕೆಟ್ಸು ಅದೆಲ್ಲನೂ ಕೂಡ ತೊಗೊಂಡ್ವಿ. ಕ್ವಾಲಿಟಿ ಬೆಡ್ಶೀಟ್ದು ಕೂಡ ಅಷ್ಟೇ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಒಂದು 350 ರುಪೀಸ್ದು ಈ ಥರ ಬ್ಲ್ಯಾಂಕೆಟ್ಸ್ ಎಲ್ಲ ಇತ್ತು. ಮತ್ತು 250 ರುಪೀಸ್, 300 ರುಪೀಸ್ದು ಬೆಡ್ಶೀಟ್ ಆ ಥರ ಇತ್ತು. ಅದು ಕೂಡ ಕಾಟನ್ ಬೆಡ್ಶೀಟ್ ಆ ಥರ ಇತ್ತು. ಸೊ ಒಂದಿಷ್ಟು ಬಟ್ಟೆಗಳು ಬೆಡ್ಶೀಟು ಎಲ್ಲ ತೊಗೊಂಡು, ಮತ್ತು ಊಟನೇ ಮಾಡಲಿಲ್ಲ ನಾವು, ಬರೀ ಶಾಪಿಂಗೇ ಮಾಡ್ಕೊಂಡು ಕೂತ್ಕೊಂಡ್ವಿ. ಲೇಟ್ ಆಯಿತು, ಮತ್ತು ಊಟದ ಟೈಮ್ ಕೂಡ ಮುಗ್ದೋಗ್ಬಿಟ್ಟಿತ್ತು. ಸರಿ, ಮನೆಗೆ ಹೋಗ್ಬಿಟ್ಟು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಹಾಗೂ ಇಲ್ಲಿಗೆ ಬಂದೆ, ಇಲ್ಲಿ ನನಗೆ ಮಜ್ಜಿಗೆ ಕಡಿಯೋದೊಂದು ಬೇಕಿತ್ತು. ಅದು ನಾನು ಎಷ್ಟು ಟೈಮಿಂದ ಹುಡುಕ್ತಾ ಇದ್ದೆ, ಸ್ಟೀಲ್ ದಿಂಗಿಂಗ್ ಪ್ರೆಸ್ಸಿಂಗ್ ಬರುತ್ತಲ್ಲ ಆ ಥರದ್ದು ಬೇಕಿತ್ತು. ಸೊ ಇಲ್ಲಿ ಸಿಕ್ತು. ಹಾಗೂ ಇಲ್ಲಿ ಒಂದು ವಾಟರ್ ಬಾಟಲ್ ಕೂಡ ತೊಗೊಂಡೆ ಲಕ್ಷ್ಯದಗೋಸ್ಕರ. ಮತ್ತು ಚೆನ್ನಾಗಿತ್ತು ಇಲ್ಲಿ, ಒಂಥರ ಸ್ಟೀಲ್ದೆಲ್ಲ ಕಲೆಕ್ಷನ್ನು ತುಂಬಾ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋದಾಗ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದುಬಿಟ್ಟೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ದೇವಸ್ಥಾನಕ್ಕೆ ಹೋಗಿ, ಹಾಗೆ ವಿಜಯನಗರಕ್ಕೆ ಹೋಗಿ, ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ. ಇದಷ್ಟು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.